ಹಲೋ ಎವ್ರಿವನ್, ನಮಸ್ಕಾರ. ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೆ ವಿತ್ ವಚನ. ಕಳೆದ ಭಾನುವಾರ ನಾವು ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿದುಕೊಂಡಿದ್ವಿ. ಆ್ಯಂಡ್ ನಾನು ಯಾವಾಗಲೂ ಕೂಡ ಮಕ್ಕಳು ವಚನ ವಾಚನ ಮಾಡಿದ್ದನ್ನು ಹಾಗೂ ಬಸವಾದಿ ಭಕ್ತರು ವಚನ ವಾಚನ ಮಾಡೋದನ್ನು ಈ ಚಾನೆಲ್ ಮುಖಾಂತರವಾಗಿ ಪ್ರಕಟಣೆ ಮಾಡಬೇಕು ಅಂತ ಇತ್ತು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಆಶ್ರಮದ ಮಕ್ಕಳ ವಚನ ವಾಚನವನ್ನು ಕೇಳೋಣ ಹಾಗೂ ಕೆಲವು ಬಸವಾದಿ ಭಕ್ತರ ವಚನ ವಾಚನಗಳನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋನ ನೋಡೋದ್ರ ಮುಖಾಂತರ ನೀವು ಹೆಚ್ಚು ವಚನಗಳನ್ನು ಕೇಳ್ತೀರಾ ಹಾಗೂ ಇನ್ನಷ್ಟು ವಚನಗಳನ್ನು ಕಲಿಯಬೇಕು ಅಂತ ಇನ್ಸ್ಪೈರ್ ಆಗ್ತೀರಾ ಅಂತ ನಾನು ಭಾವಿಸ್ತಾ. ಇದೀಗ ನಮ್ಮ ಆಶ್ರಮದ ಕೆಲವು ಮಕ್ಕಳ ಹಾಗೂ ಕೆಲವು ಬಸವ ಬಂಧುಗಳಿಂದ ವಚನ ವಾಚನ. ಜಗದಗಲ ಮುಗಿಲಗಲ ಮಿಗೇಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಶರಣು ಶರಣಾರ್ಥ. ನನ್ನ ಹೆಸರು ಸೃಜನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರುವಿನಲ್ಲಿ ಭಕ್ತಿ, ಲಿಂಗದಲ್ಲಿ ನಿಷ್ಠೆ, ಜಂಗಮದಲ್ಲಿ ಸುವಿಧಾನ, ಅರ್ಪಿತದಲ್ಲಿ ಅವಧಾನ ಇತ್ಯಾದಿ ಕೂಡ ಸಂಗಯನ ವಚನ. ನನ್ನ ಹೆಸರು ಮಹಾದೇವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥವ ನರಿವೊಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗನ ಶರಣರ ಅರಿವೊಡೆ ಶರಣರ ಸಂಘವೇ ಮೊದಲು, ಶರಣ ಶರಣಾರ್ಥಿ. ಇವನಾರವ ಇವನಾರವ ಇವನಾರವನೆಂದನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದನಿಸಯ್ಯ, ನಮ್ಮ ಕೂಡಲ ಸಂಗನ ಶರಣರ ಮನೆಯ ಮಗನೆಂದನಿಸಯ್ಯ, ಶರಣ ಶರಣಾರ್ಥಿಗಳು. ನನ್ನ ಹೆಸರು ಪವಿತ್ರಾಬಾಯಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಮಿಸಿನಿಯ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲ್ನಂತೆ, ಬೆದರದೆ ಬೆಚ್ಚಡೆ ಇದ್ದೆಡೆ ಕರವಿಡಿ ಎತ್ತಿಕೊಂಬ ನಮ್ಮ ರಾಮನಾಥ ಜೇಡರ ದಾಸಿಮಯ್ಯ. ಅಂಧಕಾರ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಎಡಿ ಸಲೈಶ್ಯ ಭಕ್ತ ಪ್ರಭೆಯಾಯಿತು. ಹೌದೆಂದೆಡೆ ಎಲ್ಲ ಅಲ್ಲವಂತಿಗಳವರು, ಕುತರ್ಕ ಶಾಸ್ತ್ರದಿಂದ ಯಮಗತಿಕರ ಕೂಡೆ, ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಯ್ಯ, ಕಲಿದೇವರ ದೇವ ಮಡಿವಾಳ ಮಾಚಯ್ಯ, ಶರಣು ಶರಣಾರ್ಥಿಗಳು. ನನ್ನ ಹೆಸರು ಶುಭಶ್ರೀ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಕ್ಕ ಮಹಾದೇವಿಯವರ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆತೊರೆಗಳು ಎಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಓ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು, ಶರಣ ಶರಣಾರ್ಥಿಗಳು. ನನ್ನ ಹೆಸರು ಕೀರ್ತನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ, ಶರಣ ಶರಣ. ನನ್ನ ಹೆಸರು ಲಿಖಿತ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನ ವಚನಗಳನ್ನು ಹೇಳುತ್ತಿದ್ದೇನೆ. ಕಲಬೇಡ ಕೊಲಬೇಡ, ಉಸಿಯೇ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ, ಶರಣು ಶರಣ. ಶರಣೆ ಬೂಂತಾ ದೇವಿಯವರ ವಚನ. ಅರಿವೇ ಬಿಡಾಡಿ ಅರಿಯದೆ ಬಿಡಾಡಿ, ಮರವೇ ಬಿಡಾಡಿ ಮರೆಯದೆ ಬಿಡಾಡಿ, ಅರಿವರೆತು ಕುರು ಇಲ್ಲದತ್ತ ನೀನೇ ಬಿಡಾಡಿ. ನನ್ನ ಹೆಸರು ಮುಕ್ತ. ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬೆಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿವೆಂಬ ರಸವಯ್ಯ, ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿತವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪ್ರಸಾದವು ಬಸವಣ್ಣನಿಂದ, ಬಸವ ಬಸವ ಎಂದು ಮಜ್ಜನ ಕೆರೆದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಲಿಂಗ ಸಂಘದಲ್ಲಿ ಹುಟ್ಟಿ ಜಂಗಮ ಸಂಘದಲ್ಲಿ ಬೆಳೆದು ಭೇದ ಒಡಗಿ ಬೆಳಗು ನಿರ್ಮಯಲಾಗಲು ಆನು ಸಿಕ್ಕಿಯಾದನಯ್ಯ ಸಂಗಯ್ಯ. ನನ್ನ ಹೆಸರು ತರುಣ್. ಇದು ಬಸವಣ್ಣನವರ ವಚನ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ.
ನಿಮ್ಮ ಪಾದಸಾಕ್ಷಿ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ನನ್ನ ಹೆಸರು ಸಂಜನಾ, 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನು ನೋಡಿ ಅನ್ಯರು ಹೊಗಳಾಡುವ ಕುನ್ನಿಗಳ ನೇನೆಂಬೆ ಹೇಳಿ ರಾಮನಾಥ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯವು ಎಲ್ಲ ಯುಗಗಳಿಗೂ ನಿಲ್ಲುವಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ರತ್ನಗಳಾಗಿವೆ. ಜನರಾಡುವ ಆಡು ಮಾತಿನಲ್ಲಿಯೇ ನಮ್ಮ ಶರಣರು ವಚನಗಳನ್ನು ರಚಿಸಿದ್ದಾರೆ. ಆದ್ದರಿಂದಲೇ ವಚನಗಳನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯಲಾಗುತ್ತದೆ. ಇಂದಿನ ಯುವ ಪೀಳಿಗೆಗೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ವಚನಗಳನ್ನು ಕಲಿಸಬೇಕಾದ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳನ್ನು ಪ್ರೇರೇಪಿಸಬೇಕಾಗಿದೆ. ನನ್ನದೊಂದು ಪುಟ್ಟ ವಚನ, ಬಸವಣ್ಣನವರ ಒಂದು ವಚನವನ್ನು ತಮ್ಮ ಮುಂದೆ ಹೇಳುತ್ತಿದ್ದೇನೆ. ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ, ತನಗಾದ ಆಗೇನು ಅವರಿಗಾದ ಜೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗನ ಕಿಚ್ಚು ಮನೆಯನ್ನು ಸುಟ್ಟಲ್ಲದೆ, ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಶರಣು ಶರಣಾರ್ಥ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ನನ್ನ ಹೆಸರು ಬಸವಣ್ಣಪ್ಪ, ನನಗೆ 80 ವರ್ಷ ವಯಸ್ಸು. ಬಸವಣ್ಣನವರ ವಚನ ಹೇಳುತ್ತೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ದೇವರೇ ನನ್ನನ್ನು ರಕ್ಷಿಸು. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನೆಲೆಸುವ ಪರಿ. ಶರಣ ಶರಣಾರ್ಥಿಗಳು. ನನ್ನ ಹೆಸರು ಸಂಜನಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆನು ಭಕ್ತಿಯಲ್ಲ, ಆನು ವಿರಕ್ತಿಯಲ್ಲ, ಆನು ನಿಜ ಸುಖಿಯಲ್ಲ, ಆನು ಬಸವನ ಮೂರ್ತಿಯ ಕಂಡು ಬದುಕಿದ್ದೇನಯ್ಯ ಸಂಗಯ್ಯ. ಶರಣು ಶರಣಾರ್ಥಿ. ನನ್ನ ಹೆಸರು ಮಂದಾಕಿನಿ. ಚಿಕ್ಕ ವಯಸ್ಸಿನಿಂದನೇ ನಮ್ಮ ತಂದೆ ತಾಯಿ ಶರಣ ತತ್ವದಲ್ಲೇ ಬೆಳೆಸಿದ್ದಾರೆ. ಈಗೂ ಕೂಡ ಬಸವಣ್ಣನವರು ಕಾಯಕವೇ ಕೈಲಾಸ ಅಂದಂತೆ, ಏನೇ ಕಾಯಕ ಮಾಡಿದ್ರು ಶ್ರದ್ಧೆ ನಿಷ್ಠೆಯಿಂದ ಕಾಯಕ ಮಾಡುತ್ತೇನೆ, ಅದರಿಂದ ನಾನು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಂದು ಭಾವಿಸಿದ್ದೇನೆ. ಈಗ ಒಂದು ಬಸವಣ್ಣನವರ ವಚನ ಹೇಳುತ್ತೇನೆ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹೂ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣಕಮಲದೊಳಗಾನು ತುಂಬಿ. ಶರಣು ಶರಣಾರ್ಥಿಗಳು. ನನ್ನ ಹೆಸರು ಕವನ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಂದೆಯೂ ನೀನೇ, ತಾಯಿಯೂ ನೀನೇ, ಬಂಧುನೂ ನೀನೇ, ಬಳಗನೂ ನೀನೇ, ನೀ ಇಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಹಾಲಲ್ಲಾದರೂ ಅದು, ನೀರಲ್ಲಾದರೂ ಅದು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶರಣು ಶರಣಾರ್ಥ. ನನ್ನ ಹೆಸರು ಪ್ರೇಮಲೀಲ. ಚಿಕ್ಕವಳಿದ್ದಾಗ ನಮ್ಮ ತಂದೆ ತಾಯಿಗಳು ವಚನ ಸಾಹಿತ್ಯವನ್ನು ಹೇಳಿಕೊಟ್ಟಿದ್ದಾರೆ. ಮದುವೆಯಾದ ನಂತರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ವಚನ ಸಾಹಿತ್ಯವನ್ನು ಕಲಿಸ್ತಾ ಬಂದಿದ್ದೀನಿ. ಈಗ ನನಗೆ 80 ವರ್ಷ ವಯಸ್ಸು. ಪ್ರತಿದಿನ ನಾನು 3 ಗಂಟೆ 3:30 ಅಷ್ಟೊತ್ತಿಗೆ ಎದ್ದು ಪ್ರತಿದಿನ ಅನುಷ್ಠಾನ ಮಾಡ್ತಾ ಬಂದಿದ್ದೀನಿ. ಅದರಿಂದ ನನಗೆ ತುಂಬ ಉಪಯೋಗವಾಗಿದೆ. ನೀವೆಲ್ಲರೂ ಲಿಂಗ ಪೂಜೆ ಮಾಡ್ರಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬಸವಣ್ಣನ ವಚನವನ್ನು ಹೇಳುತ್ತೇನೆ. ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ, ಚಂದ್ರಮನುದಯ ನೈದಿಲಿಗೆ ಜೀವಾಳವಯ್ಯ, ಕೂಪರ ಟಾವಿನಲ್ಲಿ ಕೂಟ ಜೀವಾಳವು, ಒಲಿದ ಟಾವಿನಲ್ಲಿ ನೋಟ ಜೀವಾಳವು, ಕೂಡಲ ಸಂಗನ ಶರಣರ ಬರುವೆನೆಗೆ ಪ್ರಾಣ ಜೀವಾಳವಯ್ಯ. ಶರಣು ಶರಣಾರ್ಥಿಗಳು. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ನಮ್ಮ ಕೂಡಲ ಸಂಗನ ಚರಣರ ಡೊಂಕು ಲಿಂಗಕ್ಕೆ ಸಸಿನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಯಶೋಧರ್ ಅಂಥೇಳಿ, ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾನು ಶರಣ ಸಾಹಿತ್ಯದಲ್ಲಿ ಅಪಾರವಾದ ನಂಬಿಕೆ ಮತ್ತು ಶ್ರದ್ಧೆಯನ್ನು ಹೊಂದಿದ್ದೇನೆ. ಹಾಗೆಯೇ ನನ್ನ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಅನೇಕ ವಚನಗಳನ್ನು, ವಚನ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಮೂಡಿಸಿದ್ದೇನೆ. ಇದರಿಂದ ಮಕ್ಕಳು ತುಂಬ ಉತ್ತೇಜನ ಹೊಂದುತ್ತಾರೆ ಹಾಗೂ ಅನೇಕ ಸಂಸ್ಕಾರಗಳನ್ನು ಕಲಿಕೆ ಸಹಾಯಕವಾಗಿರುತ್ತದೆ. ನಾನು ಈಗ ಬಸವಣ್ಣವರ ಒಂದು ವಚನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಂಜರ ಗಟ್ಟಿಹೋದೆಂದು ಅಂಜದೆ ಓದುವ ಗಿಳಿಯೇ, ಎಂದೆಂದೂ ಅಳಿಯನೆಂದು ಗುಡಿಗಟ್ಟಿರುವೆಯಲ್ಲ. ನಿನ್ನ ಮನದಲ್ಲಿ ಮಾಯಾ ಮಂಜರ ವಿಷವಾಗಿ ಕೊಲವಡೆ, ಪಂಜರ ಕಾಯೋದೇನು ಕೂಡಲ ಸಂಗಮ ದೇವನಲ್ಲದೆ. ಥ್ಯಾಂಕ್ ಯು ಸೋ ಮಚ್.
ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನನ್ನ ಹೆಸರು ಮಾಲಿನಿ. ನಾವು ಚಿಕ್ಕ ವಯಸ್ಸಿನಿಂದಲೂ ವಚನಗಳನ್ನು ಕಲಿಸ್ತಾ ಬಂದಿದ್ದರು ನಮ್ಮ ತಾಯಿ. ಹಂಗಾಗಿ ವಚನಗಳು ಅಂದರೆ ತುಂಬ ಇಷ್ಟ. ಎಲ್ಲರೂ ವಚನಗಳನ್ನು ಕಲೀಲಿ ಅಂತ ನನ್ನ ಆಸೆ ಆಗಿದೆ. ನಾನು ಒಂದು ಬಸವಣ್ಣನ ವಚನ ಹೇಳುತ್ತೇನೆ. ನೀರಿಂಗೆ ನೈದಿಲಿಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಶರಣ ಶರಣಾರ್ಥ. ನನ್ನ ಹೆಸರು ವಿನಯ್. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ. ಇದೀಗ ಬಸವಣ್ಣನವರ ವಚನ. ಇವನಾರವ 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 ನೆಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನನ್ನ ಹೆಸರು ಭಾಗ್ಯ. ನಾನು ಬಾಲ್ಯದಿಂದಲೂ ಶರಣ ತತ್ವವನ್ನು ಅಳವಡಿಸಿಕೊಂಡು ಬೆಳೆದಿದ್ದೇನೆ. ಇದೀಗ ನಾನು ಗ್ರಾಮ ಪಂಚಾಯಿತಿ ಸದಸ್ಯಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೀಗ ನಾನು ಬಸವಣ್ಣನವರ ವಚನವನ್ನು ಹೇಳಲು ಬಯಸುತ್ತೇನೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಒನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಶರಣು ಶರಣಾರ್ಥಿಗಳು. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದು ಭಕ್ತಿ ಕಾರಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶರಣು ಶರಣಾರ್ಥಿ. ನಾನು ಮಧುರ. ಈಗ ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಭಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗನ ನೆನೆಯುವುದೇ ಚಿಂತೆ. ಈ ವಚನ ತರಹನೇ ಎಲ್ಲ ವಚನಗಳು ತುಂಬ ಅರ್ಥಗರ್ಭಿತವಾಗಿವೆ. ನೀವೆಲ್ಲರೂ ಹೆಚ್ಚು ಹೆಚ್ಚು ವಚನಗಳನ್ನು ಕಲಿಯಿರಿ ಮತ್ತು ನಿಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ಕಲಿಸಿರಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿಗಳು. ಬಸವಣ್ಣನವರ ವಚನ. ಚಲಬೇಕು ಶರಣಂಗೆ ಪರ ಧನವನಲ್ಲಿ ನಂಬ, ಚಲಬೇಕು ಶರಣಂಗೆ ಪರ ಸತಿಯನೊಲ್ಲಿ ನಂಬ, ಚಲಬೇಕು ಶರಣಂಗೆ ಪರ ದೈವನೊಲ್ಲಿ ನಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟ್ಟವೆಂಬ, ಚಲವಿಲ್ಲದವರ ಮೆಚ್ಚ ನಮ ಕೂಡಲ ಸಂಗಮ ದೇವ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳವ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವ ನೆನೆಯುವುದೇ ಚಿಂತೆ. ಶರಣು ಶರಣಾರ್ಥಿಗಳು. ಗೆಳೆಯರೇ, ನೀವು ಇದುವರೆಗೆ ಎಲ್ಲ ಶಿವಶರಣರ ವಚನಗಳನ್ನು ವಾಚನ ಮಾಡ್ತಾ ಇದ್ದುದನ್ನು ಕೇಳಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನೌ. ನೀವು ಕೂಡ ಇನ್ನಷ್ಟು ವಚನಗಳನ್ನು ಕಲಿಯಬೇಕು ಅಂತ ಇನ್ಸ್ಪೈರ್ ಆಗಿದ್ದೀರಾ ಅಂತ ನಾನು ಆಶಿಸ್ತಾ ಇದ್ದೇನೆ. ಆ್ಯಂಡ್ ಮುಂದಿನ ಭಾನುವಾರ ಮತ್ತೊಂದು ವಚನ ಹಾಗೂ ಅದರ ಭಾವಾರ್ಥದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ನಿಮಗೆ ಯಾವುದಾದ್ರೂ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯಬೇಕು ಅಂತ ಅನಿಸಿದರೆ, ಹಾಗೂ ನಮ್ಮ ಮಕ್ಕಳು ಹೇಗೆ ವಚನ ವಾಚನವನ್ನು ಮಾಡಿದರು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ನೆಕ್ಸ್ಟ್ ಸಂಡೇ. ಶರಣು.